ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಯಮಕನಮಡಿಯ ಶಾಸಕ ಸತೀಶ್ ಜಾರಕಿಹೊಳಿ ಅವರಿಗೆ ಶುಭ ಕೋರುವವರು ಮಂಜುನಾಥ್ ಕಾಂಬ್ಳೆ, ಕೆಪಿಸಿಸಿ ಕಾರ್ಮಿಕ ವಿಭಾಗದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಸಂಚಾಲಕರು. ಇವರಿಂದ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸತೀಶ್ ಜಾರಕಿಹೊಳಿ ಅವರಿಗೆ ತುಂಬು ಹೃದಯದಿಂದ ಶುಭಾಶಯಗಳನ್ನ ಕೋರಿದ್ದಾರೆ. ಗೋಕಾಕ್ ತಾಲೂಕಿನ ಕೊಣ್ಣೂರು ಪಟ್ಟಣದಲ್ಲಿ ಕೊರೋನಾ ದೃಢಪಟ್ಟ ಹಿನ್ನೆಲೆಯಲ್ಲಿ ಜೈ ಹೋ ಜನತಾ ವೇದಿಕೆಯ ಚಾಲಕರ ಸಂಘ ಕೊಣ್ಣೂರು ಘಟಕದ ಕಾರ್ಯಕರ್ತರು ಇಂದು ಕೊಣ್ಣೂರು ಪುರಸಭೆಯ ಅಧಿಕಾರಿಗಳಿಗೆ ಮನವಿಯನ್ನ ನೀಡಿದ್ದಾರೆ. ಕೊಣ್ಣೂರಿನಲ್ಲಿ ಮೃತ ಮಹಿಳೆಗೆ ಕೊರೋನಾ ದೃಢಪಟ್ಟ ಹಿನ್ನೆಲೆಯಲ್ಲಿ ಮೃತರ ಆರೈಕೆ ಮಾಡುತ್ತಿದ್ದ ಸಂಪರ್ಕಿತರನ್ನ ಇನ್ನೂ ತಪಾಸಣೆ ಮಾಡಲಿಕ್ಕೆ ನಿರ್ಲಕ್ಷ್ಯ ತೋರುತ್ತಿರುವುದು ಕಂಡು ಬಂದಿದೆ. ಇದರಿಂದ ಅಲ್ಲಿ ವಾಸ ಮಾಡುವ ಜನ ತಮ್ಮ ಮಕ್ಕಳು ಪರಿವಾರದೊಂದಿಗೆ ಬೇರೆ ಊರಿಗೆ ಹೋಗುತ್ತಿರುವುದು ಕಂಡು ಬಂದಿದ್ದು, ಅದಕ್ಕಾಗಿ ತಾವುಗಳು ಅಂತವರನ್ನ ಗುರುತಿಸಿ ಭಯದ ವಾತಾವರಣದಲ್ಲಿರುವ ಜನತೆಯನ್ನ ರಕ್ಷಿಸುವ ಕೆಲಸ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಮಳೆಗಾಲ ಪ್ರಾರಂಭವಾಗಿದ್ದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವವಿದ್ದು ಎಲ್ಲಾ ಕಡೆ ಸ್ಯಾನಿಟೈಸರ್ ಸಿಂಪಡಿಸಿ ರೋಗ ಹರಡದಂತೆ ತಡೆದು ಆದಷ್ಟು ಬೇಗನೆ ಕೊರೋನಾ ದೃಢಪಟ್ಟ ಮಹಿಳೆಯ ಸಂಪರ್ಕದಲ್ಲಿರುವ ಜನರನ್ನ ತಪಾಸಣೆಗೆ ಒಳಪಡಿಸಲು ಆಗ್ರಹಿಸಿದ್ದಾರೆ. ಕೊರೋನಾದಿಂದ ಕೊರೋನಾ ಪಾಸಿಟಿವ್ ಆಗಿ ಮೃತಪಟ್ಟಂತಹ ಮಹಿಳೆ ಅವರ ಒಂದು ದೇಖರೇಖೆ ಮಾಡತಕ್ಕಂತ ಏನು ಜನ ಇದ್ದಾರೆ ಅವರ ಒಂದು ಸೋಂಕಿಗೆ ಒಳಪಟ್ಟಿರತಕ್ಕಂತಹ ಸಮಸ್ಯೆ ಇದ್ದಿದ್ದು ಅವರನ್ನು ಕೂಡ ಇನ್ನೂವರೆಗೆ ಕ್ವಾರಂಟೈನ್ ಮಾಡಿಲ್ಲ. ಸೊ ಈ ಸಂಬಂಧಪಟ್ಟಂತೆ ನಾವು ಆರೋಗ್ಯ ಇಲಾಖೆಗೂ ಕೂಡ ಗಮನಕ್ಕೆ ತರ್ತೀವಿ. ಯಾಕಂದ್ರೆ ಇದು ನಮ್ಮ ನಗರದ ಜನತೆಯ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಸುಮ್ಮನೆ ಕೂತ್ಕೊಳ್ಳಕ್ಕಾಗಲ್ಲ. ಪ್ರತಿಯೊಂದು ನಮ್ಮ ಸಂಘಟನೆ ವತಿಯಿಂದ ಏನು ಸಾಧ್ಯ ಆಗ್ತದೆ ಅದನ್ನು ನಾವು ಸಂದೇಶ ನೀಡಬೇಕಂತೇಳಿ ಇವತ್ತು ಸ್ಯಾನಿಟೈಸರ್ ಇಲ್ಲಿವರೆಗೆ ನಮಗೆ ಇವತ್ತು ಕೊಣ್ಣೂರು ಘಟಕ ಆಗಿರ್ಬೋದು ಗೋಕಾಕ್ ನಗರ ಸುತ್ತಮುತ್ತಲ್ಲಿ ಯಾವುದೇ ಒಂದು ಸ್ಯಾನಿಟೈಸರ್ ಸಿಂಪಡಣೆ ಕೆಲಸಕ್ಕೆ ಕಾರ್ಯಕ್ಕೆ ಮುಂದೆ ಆಗಿಲ್ಲ. ಸೊ ಈಗ ಈ ಸ್ಯಾನಿಟೈಸರ್ ಸಿಂಪಡಣೆ ಮಾಡಿ ಅದೇ ಪ್ರಕಾರವಾಗಿ ಮಳೆಗಾಲದ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವೊಂದು ರೋಗ ರುಜಿನ ಸಾಂಕ್ರಾಮಿಕ ರೋಗ ರುಜಿನಗಳು ಏನು ಬರಬಾರದಂದ್ರೆ ನಾವು ಇದನ್ನ ಕಾರ್ಯವೈಖರಿ ಮುಂದೆ ಅದನ್ನ 100% ಮಾಡಲೇಬೇಕಂತೇಳಿ ನಾವು ಒತ್ತಡ ಹಾಕಿ ಹಾಕ್ತೀವಿ. ವೈದ್ಯ ಅವರು ಹೇಳಿದಂಗೆ ವೈದ್ಯಾಧಿಕಾರಿಗಳು ಇನ್ನೂ ಇವ್ರಿಗೆ ಗಮನಕ್ಕೆ ತಂದಿಲ್ಲ. ಯಾಕಂದ್ರೆ ಕ್ವಾರಂಟೈನ್ ಮಾಡತಕ್ಕಂತಹ ಏನು ಕೆಲವೊಂದು ಮೆಸೇಜ್ಗಳನ್ನ ವೈದ್ಯಾಧಿಕಾರಿಗಳು ಕೊಡಬೇಕಂತ ಹೇಳಿದ್ರು. ಅವರು ಇಲ್ಲಿವರೆಗೆ ಕೊಟ್ಟಿಲ್ಲ ಅಂತಕ್ಕಂಥ ಮಾಹಿತಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಸೊ ಅದೇ ಪ್ರಕಾರವಾಗಿ ನಾವು ಅವ್ರು ಮಾಡತಕ್ಕಂಥ ಕೆಲಸನ ನಾವು ಬಡದಿಪ್ಪಿಸುವಂತಹ ಕೆಲಸಕ್ಕೆ ನಾವು ಮುಂದಾಗ್ತಾ ಇದೀವಿ. ಈಗ ಜೈ ಹೋ ಜನತಾ ವೇದಿಕೆ ಚಾಲಕರ ಸಂಘ ಏನದ ಈ ಸಂದರ್ಭದಲ್ಲಿ ಜೈ ಹೋ ಜನತಾ ವೇದಿಕೆ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಉಮೇಶ್ ನಂದಗಾಂವ್, S9 ಟಿವಿ, ಗೋಕಾಕ್. ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಅವರಿಗೆ ಹಾರ್ದಿಕ ಶುಭಾಶಯಗಳನ್ನ ಕೋರುವವರು ಪಾಂಡು ಮನ್ನಿಕೆರೆ, ಕಾಂಗ್ರೆಸ್ ಯುವದೂರಿನರು. ಗೋಕಾಕ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸತೀಶ್ ಜಾರಕಿಹೊಳಿ ಅವರಿಗೆ ರಮೇಶ್ ಪೂಜಾರಿ, ಕಾಂಗ್ರೆಸ್ ಯುವದೂರಿನರು. ಮರಡಿಮಠ ಇವರಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ತುಂಬು ಹೃದಯದ ಶುಭಾಶಯಗಳನ್ನ ಕೋರಲಾಗಿದೆ.